ಓಂ ಶ್ರೀ ಮುಕ್ತಿ ನಾಗಾಯನ ನಮಃ ಈ ಚರ್ಮಗಳಲ್ಲಿ ನಾನಾ ರೀತಿಯ ಚರ್ಮಗಳು ಕೆಲವರ ಮಖ ನೋಡುವಾಗ ಮುಖದಲ್ಲಿ ಎಣ್ಣೆ ಜಿನುಕ್ತಾ ಇರುತ್ತೆ ಇವರು ಯಾವಾಗ ಮಖ ತೊಳ್ಕೊಂಡಿದ್ರೋ ಯಾವತ್ ಸ್ನಾನ ಮಾಡಿದ್ರು ಅನ್ನೋಂಗಿರುತ್ತೆ ಇನ್ ಕೆಲವ್ರ ಮಖ ಬಿರುಕು ಬಿಡೋ ಅಷ್ಟರ ಮಟ್ಟಿಗೆ ಒಣಗಿ ಹೋಗಿರುತ್ತೆ ಈ ರೀತಿ ಇನ್ನು ಕೆಲವರಿಗೆ ಕೆಲವೊಮ್ಮೆ ಮಿಶ್ರಣ ಇರ್ತಕ್ಕಂತಹ ಚರ್ಮ ಮಿಶ್ರ ಚರ್ಮ ಅಂತ ಹೇಳ್ತೀವಿ ಅವರಿಗೆ ಕೆಲವೊಮ್ಮೆ ಎಣ್ಣೆ ಎಣ್ಣೆಯು ಜನಗತ್ತೆ ಕೆಲವೊಮ್ಮೆ ಕೆಲವು ದಿವಸ ಬಹಳ ಒಣಗಿದ ಹಾಗೆಯೂ ಕಾಣುತ್ತೆ ಈ ರೀತಿ ಬೇರೆ ಬೇರೆದೇ ಆದ ವರ್ಗದ ಚರ್ಮದವ್ರು ಇರ್ತಾರೆ ಅದರಲ್ಲಿ ಈ ಒಣ ಚರ್ಮದವರಿಗೆ ಬರ್ತಕ್ಕಂತಹ ಸಮಸ್ಯೆಗಳೇ ಬೇರೆ ಮತ್ತೆ ಎಣ್ಣೆ ಚರ್ಮದವರಿಗೆ ಬರ್ತಕ್ಕಂತಹ ಸಮಸ್ಯೆಗಳೇ ಬೇರೆ ಈ ಒಣ ಚರ್ಮದ ಸಮಸ್ಯೆಯವರಿಗೆ ಇವತ್ತು ನಾವು ಒಂದು ಒಳ್ಳೆಯ ಪರಿಹಾರವನ್ನ ಹೇಳೋಣ ಈ ಒಣ ಚರ್ಮದವರಿಗೆ ಸಮಸ್ಯೆ ಬಿರುಕು ಬರೋದೊಂದು ಮುಖದಲ್ಲಿ ಕಾಂತಿಯೇ ಇಲ್ಲದಂತೆ ಇರತಕ್ಕಂಥದ್ದು ಮುಖದಲ್ಲಿ ಒಂದು ತೇಜಸ್ಸು ಕಡಿಮೆ ಆಗ್ತಕ್ಕಂಥದ್ದು ತುಟಿಗಳೆಲ್ಲ ಬಿರುಕುಗಳು ಕಾಣಿಸಿಕೊಳ್ತಕ್ಕಂಥದ್ದು ಮುಖ ಎಲ್ಲ ಒಡದ ಹಾಗೆ ಇರುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಿ ಆ ರೀತಿ ಇದ್ದಾಗ ಈ ಒಣಗುವಿಕೆಯನ್ನು ತಪ್ಪಿಸಿಕೊಂಡು ನುಣುಪಾದ ಚರ್ಮವನ್ನು ಪಡೆಯೋದಿಕ್ಕೆ ಮತ್ತೆ ಚರ್ಮದಲ್ಲಿ ಯಾವುದೇ ರೀತಿ ದೋಷರಹಿತವಾಗಿರೋದಿಕ್ಕೆ ಏನು ಉಪಾಯ ಮಾಡಬೇಕು ಅದನ್ನ ನೋಡೋಣ ಇದಕ್ಕೆ ನಿಮಗೆ ಬೇಕಾಗುವಂತಹ ಪದಾರ್ಥಗಳನ್ನು ಕೂಡ ಗುರ್ತು ಹಾಕೊಳ್ಳಿ ಈ ಸ್ಟಾರ್ ಅನೀಸ್ ಅಂತ ಸಿಕ್ಕತ್ತೆ ನಕ್ಷತ್ರಾಕಾರದಲ್ಲಿ ಇರ್ತಕ್ಕಂಥದ್ದು ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಅದನ್ನ ತಂದುಕೊಳ್ಳಿ ಮತ್ತೆ ಇನ್ಸ್ಟಂಟ್ ಕಾಫಿ ಪುಡಿಯನ್ನ ತಗೊಳ್ಳಿ ಅಂದ್ರೆ ಆಗಲೇ ಹಾಕಿ ಆಗಲೇ ತಯಾರು ಮಾಡ್ತಕ್ಕಂತಹ ಕಾಫಿ ಪುಡಿ ಅಥವಾ ಮನೆಯಲ್ಲಿ ನಿಮ್ಗೆ ಏನಾದರೂ ಕೂಡ ಬೇರೆ ಚಿಕೋರಿ ಎಲ್ಲ ಮಿಶ್ರಣ ಮಾಡದೇ ಇರುವಂತಹ ಪ್ಯೂರ್ ಕಾಫಿ ಪೌಡರ್ ಇದ್ರೆ ಅದನ್ನೇ ಬೇಕಾದರೂ ತಗೋಬಹುದು ಕಾಫಿ ಪುಡಿ ಸ್ಟಾರನೀಸ್ ಮತ್ತೆ ಕಾರ್ನ್ ಫ್ಲೋರ್ ಬೇಕಾಗತ್ತೆ ಸ್ವಲ್ಪ ಮತ್ತೆ ಅದರ ಜೊತೆಗೆ ನೀವು ಮನೆಯಲ್ಲಿ ಅಲಿವ್ ಆಯಿಲ್ ಇದ್ರೆ ಉಪಯೋಗಿಸಿ ಅಥವಾ ಬಾದಾಮಿ ಎಣ್ಣೆ ಇದ್ರೆ ಉಪಯೋಗಿಸಿ ಅವೆರಡೂ ಇರಲಿಲ್ಲ ಅಂದ್ರೆ ಇಲ್ವಲ್ಲಪ್ಪ ಅಂತ ತಲೆ ಕೆಡಿಸ್ಕೊಬೇಡಿ ಕೊಬ್ಬರಿ ಎಣ್ಣೆಯನ್ನೇ ಕೂಡ ನೀವು ಉಪಯೋಗವನ್ನು ಮಾಡಬಹುದು ಈಗ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಸ್ವಲ್ಪ ನೀರಿಡಿ ಆ ನೀರಿಗೆ ಒಂದು ನಾಲ್ಕೈದು ಇಷ್ಟಾರನೀಸ್ ಹಾಕಿ ಮತ್ತೆ ಅದರ ಜೊತೆಗೆ ಒಂದು ಅರ್ಧ ಚಮಚ ಕಾಫಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಕಿ ಒಲೆ ಮೇಲೆಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಕುದಿಸಿ ಶೋಧಿಸ್ಕೊಳ್ಳಿ ಆ ಶೋಧಿಸಿದ ನೀರಿಗೆ ಒಂದು ಚಮಚ ಕಾರ್ನ್ ಫ್ಲೋರ್ ಹಾಕಿ ಅದನ್ನು ಚೆನ್ನಾಗಿ ಕಲಕ್ಸಿ ಅದನ್ನು ಗಂಟುಗಳಲ್ಲದೆ ಇರೋ ರೀತಿ ಕಲಕಿ ರೆಡಿ ಮಾಡ್ಕೊಳ್ಳಿ ಅದನ್ನು ಒಲೆ ಮೇಲೆ ಇಡಬೇಕು ಒಲೆ ಮೇಲೆ ಇಟ್ಟು ಮತ್ತೆ ಕೈ ಆಡ್ತಾನೇ ಇರಬೇಕು ತಿರುಗಿಸ್ತಾನೇ ಇರಬೇಕು ಅದು ಒಂದು ರೀತಿ ಪೇಸ್ಟ್ ರೀತಿಯಲ್ಲಿ ಆಗತ್ತೆ ಈ ಪೇಸ್ಟ್ ರೀತಿಯಲ್ಲಿ ಆದ್ಮೇಲೆ ಅದನ್ನು ಒಲೆಯಿಂದ ಈಚೆ ಇಳಿಸ್ಕೊಳ್ಳಿ ಇದಕ್ಕೇನ್ ಮಾಡಬೇಕು ಒಂದು ಅರ್ಧ ಚಮಚದಷ್ಟು ಆಲಿವ್ ಎಣ್ಣೆ ಹಾಕ್ಕೊಳ್ಳಿ ಅದಿರಲಿಲ್ಲ ಅಂದರೆ ಮನೆಯಲ್ಲಿ ಬಾದಾಮಿ ಎಣ್ಣೆ ಇದ್ರೆ ಒಂದು ಕಾಲು ಚಮಚದಷ್ಟು ಹಾಕೊಂಡ್ರೆ ಸಾಕು ಅದು ಇರಲಿಲ್ಲ ಅಂದರೆ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳಿ ಮಿಶ್ರಣವನ್ನು ಮಾಡಿ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿ ಮಿಶ್ರಣವನ್ನ ಮಾಡ್ಕೊಳ್ಳಿ ಇದು ಒಳ್ಳೆ ನುಣುಪಾದ ಒಂದು ಪೇಸ್ಟ್ ರೀತಿಯಲ್ಲಿ ರೆಡಿ ಆಗುತ್ತೆ ಮಾಡಬೇಕು ಮಾಡ್ಬೇಕು ಇಟ್ಕೊಳ್ಳಿ ಪ್ರತಿನಿತ್ಯ ರಾತ್ರಿ ಮಲಗುವಾಗ ಮುಖಕ್ಕೆ ಹಚ್ಕೊಳ್ಳಿ ಅಥವಾ ಬೇರೆ ಸಮಯದಲ್ಲಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಮುಖಕ್ಕೆ ಕುತ್ತಿಗೆಗೆ ಎಲ್ಲ ಚೆನ್ನಾಗಿ ಹಚ್ಚಿ ಬಿಟ್ಬಿಡಿ ಆ ಒಣಗುವಿಕೆ ಇರೋರಿಗೆ ಈ ಕೈಗಳು ಎಲ್ಲ ಬಿರುಕು ಬಿರ್ಕಾದಂಗೆ ಇರುತ್ತೆ ಅಂತಹ ಕಡೆಗೆ ಕೂಡ ನೀವು ಹಚ್ಕೊಳ್ಬಹುದು ಇದನ್ನ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಬೇಕಾದ್ರೆ ಸ್ವಚ್ಛನೂ ಮಾಡ್ಕೊಳ್ಬಹುದು ಈ ರೀತಿ ಮಾಡ್ತಾ ಬಂದಿದ್ದೆ ಆದ್ರೆ ನಿಮ್ಮ ಮುಖದಲ್ಲಿ ಒಣಗುವಿಕೆಯೂ ತಪ್ಪತ್ತೆ ಮತ್ತೆ ಮಾಯಶ್ಚರ್ ಆಗತ್ತೆ ಚರ್ಮ ನಯವಾಗಿರೋದಿಕ್ಕೆ ಸಹಾಯ ಆಗತ್ತೆ ನುಣುಪಾದ ಚರ್ಮ ನಿಮ್ಮದಾಗತ್ತೆ ಕೋಮಲವಾಗಿರುತ್ತೆ ಮೃದುವಾಗಿರತ್ತೆ ಅಷ್ಟೇ ಅಲ್ಲ ಕಲೆರಹಿತವಾಗಿರೋದಿಕ್ಕೂ ಸಾಧ್ಯವಾಗತ್ತೆ ಜೊತೆಗೆ ಈ ಸುಕ್ಕುಗಳಿದ್ರೆ ಅದು ಕೂಡ ಮಾಯ ಆಗೋದಿಕ್ಕೆ ಸಹಾಯವಾಗತ್ತೆ ಇಷ್ಟೊಂದು ಪರಿಹಾರವೂ ಕೂಡ ಇವತ್ತು ನಾವು ಹೇಳಿದ ಈ ಕ್ರೀಮನ್ನ ಮಾಡ್ಕೊಳ್ಳೋದ್ರಿಂದ ಸಾಧ್ಯವಾಗತ್ತೆ ಇದನ್ನೆಲ್ಲ ಮಾಡ್ಬೋದಲ್ವಾ ಸುಲಭ ಅಲ್ವಾ ಏನಿಲ್ಲ ನಿಮಗೆ ಬೇಕಾಗ್ತಕ್ಕಂಥದ್ದು ಸ್ಟಾರ್ ಅನೀಸನ್ನ ಮಾತ್ರ ನೀವು ಹೊರಗಡೆಯಿಂದ ತರಬೇಕಾಗತ್ತೆ ಎಲ್ಲರ ಮನೆಯಲ್ಲೂ ಕಾಫಿ ಪುಡಿ ಇದ್ದೇ ಇರುತ್ತೆ ಮತ್ತೆ ಕೊಬ್ಬರಿ ಯಾವುದು ಇರಲಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಅಂತೂ ಇದ್ದೇ ಇರುತ್ತೆ ಇದನ್ನೆಲ್ಲಾ ಬಳಕೆ ಮಾಡಿ ಕಾರ್ನ್ ಫ್ಲೋರ್ ಅನ್ನ ಒಂದೇ ಇದ್ದವರು ಹಾಗೆ ಉಪಯೋಗಿಸಿ ಇರಲಿಲ್ಲ ಅಂದ್ರೆ ಅದೊಂದನ್ನ ಸಂಗ್ರಹ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚರ್ಮ ಮೃದುತ್ವವನ್ನು ಪಡ್ಕೊಳ್ಳೋದಕ್ಕೆ ನೋಡೋದಿಕ್ಕೆ ನೀವು ಆಕರ್ಷಕರಾಗಿ ಕಾಣೋದಿಕ್ಕೆ ಕೂಡ ಸಹಾಯವಾಗತ್ತೆ ಪ್ರಯತ್ನ ಮಾಡಿ ಮತ್ತೆ ಯಾಕೆ ತಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಲ್ಲಿ ಎಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ಹೊಸ ಹೊಸ ವಿಷಯವನ್ನ ತಿಳಿಸ್ತಾ ಇರ್ತೀನಿ ಎಲ್ಲವನ್ನು ಕೂಡ ತಿಳ್ಕೊಳ್ಳಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ